ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಇಂಥದೊಂದು ಕತೆಯನ್ನ ಕೇಳಿರಲಾರಿನಿ ಇಂಥದೊಂದು ಘಟನೆಯನ್ನ ಬಾಲಿವುಡ್ ಬಾಲಿವುಡ್ನವರು ಕೂಡ ಈ ರೀತಿಯದಾದಂಥ ಕಥೆಯನ್ನ ಹೆಣೆಯಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಬಾಲಿವುಡ್ ನಲ್ಲಿ ಬಂದು ಹೋದಂಥ ವೀರ್ ಜಾರಾ ಕಥೆ ಆಗಲಿ ಏಕ್ಥಾ ಟೈಗರ್ ಆಗಲಿ ಪಠಾಣ್ ಆಗಲಿ ಭಜರಂಗಿ ಬಾಯಿಜಾನ್ ಆಗಲಿ ಇದೆಲ್ಲವನ್ನ ಮೀರಿಸಿದಂಥ ಭಾರತ ದೇಶದ ವಿರುದ್ಧ ಸಂಚು ಮಾಡುವಂಥ ಒಂದು ಪ್ರೇಮ ಪ್ರಕರಣವನ್ನು ತಮ್ಮೆದುರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಯಾಕೆ ಈ ವಿಚಾರವನ್ನು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂದ್ರೆ ಜನಸಾಮಾನ್ಯರವರೆಗೆ ಹರಿ ಟ್ರ್ಯಾಪ್ ಬಂದಿದೆ ಎನ್ನುವಂಥ ಘಟನೆಗೆ ಇದೊಂದು ನಿದರ್ಶನವಾಗುತ್ತೆ ಆಕೆಯ ಹೆಸರು ಸೀಮಾ ಹೈದರ್ ಪಾಕಿಸ್ತಾನದ ಒಬ್ಬ ತರುಣಿ ಎರಡ್ ಸಾವಿರದ ಎರಡರಲ್ಲಿ ಹುಟ್ಟಿರೋದ್ರಿಂದ ಆಕೆಗೆ ತರುಣಿ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಆಕೆಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಈಗ ಅವಳಿಗೆ ಸರಿಸುಮಾರು ಇಪ್ಪತ್ತೊಂದು ವರ್ಷ ಇರಬಹುದು ನಾಲ್ಕು ಮಕ್ಕಳ ತಾಯಿ ಪಾಕಿಸ್ತಾನದಲ್ಲಿ ಇರುವ ಆಕೆ ಭಾರತದ ಡೆಲ್ಲಿಯ ಬಳಿ ಇರುವಂತಹ ಗ್ರೇಟರ್ ನೋಯ್ಡಾದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುವಂತ ಸಚಿನ್ ಮೀನಾ ಎನ್ನುವಂತ ಯುವಕನ ಜೊತೆ ಈಕೆ ಪಬ್ಜಿ ಗೇಮ್ ಅನ್ನ ಆಡ್ತಾ ಇರ್ತಾಳೆ ಮೊದಲೇದಾಗಿ ಪಬ್ಜಿ ಗೇಮ್ ಅನ್ನ ಯುವಕರು ಆಡುವುದು ನಮ್ಗೆಲ್ಲ ಗೊತ್ತಿದೆ ಆದರೆ ಒಬ್ಬ ನಾಲ್ಕು ಮಕ್ಕಳ ತಾಯಿ ಪಬ್ಜಿ ಆಟ ಆಡ್ತಾ ಅಂದ್ರೆ ನನಗೊಂದು ಸ್ವಲ್ಪ ಅನುಮಾನ ಬಂತು ಇರ್ಲಿ ಆ ವಿಚಾರವನ್ನು ಆಮೇಲೆ ಚರ್ಚೆ ಮಾಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಕ್ ಡೌನ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಈಕೆ ಅನ್ನೋನ್ ಪ್ಲೇಯರ್ ಅನ್ನುವಂಥ ವೇದಿಕೆಯ ಮೂಲಕ ಪಬ್ಜಿಯಲ್ಲಿ ಈ ಸಚಿನ್ ಅನ್ನುವಂತ ಗ್ರೇಟರ್ ನೋಯ್ಡಾದ ಕಿರಾಣಿ ಅಂಗಡಿ ಹುಡುಗನ ಜೊತೆ ಪಬ್ಜಿ ಮೊಬೈಲ್ ನಲ್ಲಿ ಆಟವನ್ನ ಆಡ್ಲಿಕ್ಕೆ ಶುರು ಮಾಡ್ತಾಳೆ ಇಬ್ಬರ ಮಧ್ಯೆ ಗೆಳೆತನ ಏರ್ಪಡತ್ತೆ ಒಬ್ಬರಿಗೊಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ತಾರೆ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅದು ಪ್ರೇಮಾಂಕುರವಾಗತ್ತೆ ಆಕೆ ಈತನನ್ನು ಪ್ರಪೋಸ್ ಮಾಡ್ತಾರೆ ನಾನು ನಿನ್ನ ಜೊತೆ ಮದುವೆ ಮಾಡ್ಕೋಬೇಕು ನನ್ನ ಗಂಡ ಸೌದಿ ಅರೇಬಿಯಾದಲ್ಲಿ ಇದ್ದಾನೆ ಮದುವೆ ಮಾಡಿ ನಾಲ್ಕು ಮಕ್ಕಳು ಮಾಡಿಕೊಟ್ಟು ಹೋಗ್ಬಿಟ್ಟಿದ್ದಾನೆ ನನಗೆ ನಿನ್ನ ಜೊತೆ ಜೀವನ ಮಾಡಬೇಕು ಇನ್ನು ಸಣ್ಣ ವಯಸ್ಸಿನಂದು ನನಗೀಗ ಇಪ್ಪತ್ತೊಂದು ವರ್ಷ ಅದೇ ಹಸಿ ಹಸಿ ತಾರುಣ್ಯ ನನಗೆ ಗಂಡ ನೋಡಿದ್ರೆ ಸೌದಿ ಅರೇಬಿಯಾದಲ್ಲಿದ್ದಾನೆ ದಯವಿಟ್ಟು ನನ್ನನ್ನು ಮದುವೆ ಮಾಡ್ಕೋ ನೀ ಎಲ್ಲಿ ಹೇಳ್ತೀ ಅಲ್ಲಿ ಬಂದಿರ್ತೀನಿ ಸಚಿನ್ ಬಿ ನಾನು ಕಾದು ಕೂತಿರೋ ಅವ್ರ ಥರ ಹೇಳ್ತಾನೆ ಆಯಿತು ನೀನು ಬಾ ನೀನು ಬಂದರೆ ನಿನ್ನ ಮದುವೆ ಮಾಡಿಕೊಂಡು ನಿನಗೆ ಆಶ್ರಯ ಕೊಡೋದು ನನ್ನ ಜವಾಬ್ದಾರಿ ಅಂತ ಆಕೆ ಇದ್ದಕ್ಕಿದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ನೇಪಾಳಕ್ಕೆ ಬರ್ತಾಳೆ ನೇಪಾಳಕ್ಕೆ ಬಂದ ಮೇಲೆ ಈತನ ಜೊತೆ ಮದುವೆಯನ್ನ ಮಾಡ್ಕೋತಾಳೆ ಸಚಿನನ ಜೊತೆ ಸೀಮಾ ಹೈದರ್ ಮದುವೆ ಮಾಡ್ಕೊಂಡು ಸ್ವಲ್ಪ ದಿವಸ ಅಲ್ಲಿ ಒಟ್ಟಿಗೆ ಇರ್ತಾರೆ ಇಬ್ರು ಅದಾದ್ಮೇಲೆ ಅವ್ಳು ಹೇಳ್ತಾಳೆ ಇಲ್ಲ ನಾನು ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತೀನಿ ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಭಾರತಕ್ಕೆ ಬರ್ತೀನಿ ನೀನು ಮನೆಯಲ್ಲಿದೆ ಅಲ್ಲಿ ಬರ್ತೀನಿ ನಿನ್ನ ಜೊತೆ ಇರ್ತೀನಿ ಆಯ್ತು ಅಂತ ಇತ್ತ ವಾಪಸ್ ಗ್ರೇಟರ್ ನೋಯಾಗಿ ಬರ್ತಾನೆ ಆಕೆ ವಾಪಸ್ ನೇಪಾಳದಿಂದ ಪಾಕಿಸ್ತಾನಕ್ಕೆ ಹೋಗ್ತಾಳೆ ಪಾಕಿಸ್ತಾನಕ್ಕೆ ಹೋದವಳು ಅವಳ ತನ್ನ ಒಂದು ಜಮೀನನ್ನ ಮಾರಾಟ ಮಾಡ್ತಾಳೆ ಹದಿನಾಲ್ಕು ಲಕ್ಷ ರೂಪಾಯಿಗೆ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಒಂದು ಜಮೀನನ್ನ ಮಾರಾಟ ಮಾಡ್ತಾಳೆ ಆ ದುಡ್ಡನ್ನು ಕನ್ವರ್ಟ್ ಮಾಡ್ಕೊಂಡು ಅಲ್ಲಿಂದ ದುಬೈಗೆ ಬರ್ತಾಳೆ ದುಬೈಯಿಂದ ನೇಪಾಳಿಗೆ ಬರ್ತಾಳೆ ನೇಪಾಳದಿಂದ ಪೋಖ್ರಾ ಹಿಮಾಚಲಕ್ಕೆ ಬರ್ತಾಳೆ ಅಲ್ಲಿಂದ ದಿಲ್ಲಿಗೆ ಬರ್ತಾಳೆ ದಿಲ್ಲಿಗೆ ಬಂದ ಮೇಲೆ ಈತ ಅವಳನ್ನ ಕರ್ಕೊಂಡು ಪೋಖ್ರಾದಿಂದ ಕರ್ಕೊಂಡು ಇವಳ ಮನೆಯಲ್ಲಿ ಗ್ರೇಟರ್ ನೋಯಾದಲ್ಲಿ ಹಾಕಿ ಬಂದು ವಾಸ ಮಾಡಿ ಶುರು ಮಾಡ್ತಾರೆ ಪ್ರಕರಣ ಶುರುವಾಗುವುದು ಈಗ ಏನು ಪ್ರಕರಣ ಪ್ರಕರಣ ಏನು ಅಂದರೆ ಮೊಟ್ಟ ಮೊದಲನೆಯದಾಗಿ ಯಾವ ಸೀಮಾ ಹೈದರ್ ಈತನ ಜೊತೆ ಪ್ರೇಮವನ್ನ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾಳೋ ಅವಳು ವಲಸೆ ನೀತಿಯನ್ನ ಬಹಿಷ್ಕರಿಸಿ ಅಕ್ರಮವಾಗಿ ಭಾರತಕ್ಕೆ ನುಸುಳಿದ್ದಾಳೆ ನೇಪಾಳದ ಮೂಲಕ ಇಲ್ಲಿ ಅನುಮಾನ ಬರುವಂತಹ ವಿಚಾರ ಏನು ಮೊದಲೇದಾಗಿ ನಾವು ಒಂದು ವೀಸಾಗ್ ಅಪ್ಲೈ ಮಾಡಿದಾಗ ಯಾವುದೇ ಎಂಬಸಿ ಆದರೂ ಒಂದು ನೂರು ಪ್ರಶ್ನೆಗಳನ್ನು ಕೇಳತ್ತೆ ಈಗ ನನ್ನ ಮಗಳು ಐರ್ಲೆಂಡ್ ಅಲ್ಲಿ ಇದ್ದಾಳೆ ಡಬ್ಲಿನ್ ಇದ್ದಾಳೆ ನಾನು ಡಬ್ಲಿನ್ ಹೋಗ್ಬೇಕು ನನ್ನ ಮಗಳು ಅವಳೇ ಖರ್ಚುಕೊಳ್ತಾ ಇರೋದು ಅವಳೇ ಟಿಕೆಟ್ ಕೊಡ್ತಾ ಇರೋದು ಅವಳೇ ನನ್ನ ಖರ್ಚು ವೆಚ್ಚವನ್ನು ನೋಡಿಕೊಂಡ್ರು ಕೂಡ ಸರ್ಕಾರ ಕೇಳತ್ತೆ ಭಾರತ ದೇಶದಲ್ಲಿ ನಿನ್ನ ಆಸ್ತಿ ಏನಿದೆ ಭಾರತಕ್ಕೆ ನೀನು ವಾಪಸ್ ಅಂತ ಯಾವ ಗ್ಯಾರಂಟಿ ಅಂತ ಐರ್ಲೆಂಡ್ ಎಂಬಸಿ ಪ್ರಶ್ನೆ ಮಾಡುತ್ತೆ ಜೊತೆಗೆ ನನ್ನ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೇಳುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಪುಟದ ಕೆಳಗೆ ಯಾವ ಬ್ಯಾಂಕಿನ ಅಕೌಂಟ್ ಇದೆ ಆ ಮ್ಯಾನೇಜರ್ ಸಿಗ್ನೇಚರ್ ಸೀಲ್ ಅನ್ನು ಕೇಳುತ್ತೆ ಅದಾದ್ಮೇಲೆ ಭಾರತದಲ್ಲಿ ನನ್ನ ಆಸ್ತಿ ಇದ್ರೆ ಆಸ್ತಿಯ ಮೌಲ್ಯ ಎಷ್ಟು ಅನ್ನೋದಂತ ಡಿಕ್ಲರೇಷನ್ ಕೊಡಬೇಕು ಇದಾದ್ಮೇಲೆ ನನ್ನ ಐಟಿ ಮೂರು ವರ್ಷದ ಐ ಟಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ವರ್ಷದ ಐಟಿ ಸರ್ಟಿಫಿಕೇಟ್ ಗಳನ್ನ ಕೊಡಬೇಕು ಜೊತೆಗೆ ನನ್ನ ಮಗಳು ಡಬ್ಲಿನ್ ಅಲ್ಲಿರೋವಳ್ದು ಅವಳ ಟ್ರಾನ್ಸಾಕ್ಷನ್ ಪಾಸ್ಬುಕ್ ಅವಳ ರೆಸಿಡೆನ್ಸ್ ಪರ್ಮಿಟ್ ಜೊತೆಗೆ ಆಕೆ ಯಾವ ಮನೆಯಲ್ಲಿ ವಾಸ ಮಾಡ್ತಾಳೆ ಅದರ ರೆಂಟ್ ಅಗ್ರಿಮೆಂಟು ಇಷ್ಟು ದಾಖಲಾತಿಗಳನ್ನ ಕೊಟ್ಟ ಮೇಲೆಯೂ ಕೂಡ ನನ್ನ ಮಗಳನ್ನ ನಾನು ಡಬ್ಲಿನ್ ಅಲ್ಲಿ ನೋಡುವುದು ವೀಸಾ ಬರುವವರೆಗೂ ಕಾಯಬೇಕು ವೀಸಾ ಸಿಗಬಹುದು ಸಿಗದೇನೂ ಇರಬಹುದು ಬಹಳಷ್ಟು ಜನ ಯಾರು ವಿದೇಶಕ್ಕೆ ನಮ್ಮ ಮಕ್ಕಳು ಮದುವೆ ಮಾಡಿಕೊಟ್ಟಿದ್ದೀವಿ ಅಂತ ಬಹಳ ಹೆಮ್ಮೆ ಪಡ್ತಾ ಇರ್ತಾರಲ್ಲ ಅವ್ರಿಗೆ ವೀಸಾ ಹ್ಯಾಕ್ ತಗೊಂಡ್ರಿ ಅಂತ ಒಂದ್ಸಲ ಸುಮ್ಮನೆ ಕೇಳಿ ಎಷ್ಟು ತಾಪತ್ರಯಗಳಿದೆ ಅನ್ನೋದು ಅರ್ಥ ಆಗತ್ತೆ ಒಂದು ದೇಶದ ಗಡಿಯನ್ನು ದಾಟುವುದು ಎಷ್ಟು ದುರ್ಲಭ ಆಗತ್ತೆ ಎಷ್ಟು ಕಷ್ಟ ಸಾಧ್ಯ ಎಷ್ಟು ದುಸ್ಸಾಧ್ಯ ಅನ್ನೋದು ಅರ್ಥ ಆಗತ್ತೆ ಹೇಳಲಿಕ್ಕೆ ಬಹಳ ಸುಲಭ ಇದೆ ವಿದೇಶದಲ್ಲಿ ಮಕ್ಕಳಿದ್ದಾರೆ ಅಂತೇಳಿ ಮಕ್ಕಳನ್ನು ಹೋಗಿ ನೋಡ್ಲಿಕ್ಕೆ ಎಷ್ಟು ಕಷ್ಟ ಆ ಕಡೆಯಿಂದ ಮಗಳು ಬರೋದು ಸುಲಭ ಈ ಕಡೆಯಿಂದ ಅಪ್ಪ ಅಮ್ಮ ಹೋಗೋದಷ್ಟು ಕಷ್ಟ ಅಷ್ಟು ರೀತಿಯ ದಾಖಲಾತಿಗಳನ್ನ ಕೇಳ್ತಾರೆ ವಯಸ್ಸಾದವರು ಹೋಗೋದಂತೂ ಇನ್ನೂ ದುಸ್ಸಾಧ್ಯವಾದ್ರು ಇಷ್ಟೆಲ್ಲ ದಾಖಲಾತಿಗಳ ಕೊಟ್ಟಂತ ನನ್ನವನಿಗೇ ವೀಸಾ ಕಷ್ಟ ಇರುವಾಗ ಈ ಸೀಮಾ ಹೈದರೆ ನೋಡು ಯಾವುದೇ ರೀತಿ ಹನ್ನೆರಡು ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಭಾರತಕ್ಕೆ ತೆಗೆದುಕೊಂಡು ಬರ್ತಾಳೆ ಅಷ್ಟು ದೊಡ್ಡ ಮೊತ್ತವನ್ನು ನೀವು ತೆಗೆದುಕೊಂಡು ಹೋಗುವಾಗ ಪಾಸ್ಪೋರ್ಟ್ ಅಲ್ಲಿ ಎಂಟ್ರಿ ಆಗ್ಬೇಕು ಹೌ ಮಿನಿ ಡಾಲರ್ಸ್ ಯು ಆರ್ ಟೇಕಿಂಗ್ ಅಲಾಂಗ್ ವಿತ್ ಯು ಅಂತ ಎಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ಅಲ್ಲಿ ಈಕೆ ಅಲ್ಲಿಂದ ದುಬೈಗೆ ಬರ್ತಾಳೆ ದುಬೈ ಇಂದ ನೇಪಾಳಿಗೆ ಬರ್ತಾಳೆ ಬರುವಾಗ ನಾಲ್ಕು ಮಕ್ಕಳು ಕರ್ಕೊಂಡ್ ಬರ್ತಾಳೆ ನಾ ಹದಿನೆಂಟು ವರ್ಷದ ಒಳಗಿನ ಕೆಳಗಿನ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ತಂದೆಯ ಸರ್ಟಿಫಿಕೇಶನ್ ಬೇಕು ಅಫಿಡೇವಿಟ್ ಬೇಕು ನನ್ನ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಆ ಗಂಡ ಸೌದಿ ಅರೇಬಿಯಾದಲ್ಲಿ ಇದ್ದಾನೆ ಆತನಿಗೆ ಈಕೆ ಓಡಿ ಬಂದಿರೋದು ದೆಲ್ಲಿಗೆ ಬಂದಿರೋದು ಗೊತ್ತೇ ಇಲ್ಲ ಇಷ್ಟ ಅಲ್ಲಾದ್ಮೇಲೆ ಇವಳು ನೇಪಾಳದಿಂದ ಭಾರತಕ್ಕೆ ಬಂದಲ್ಲ ಇವಳಿಗೆ ಯಾವುದೇ ವೀಸಾ ಇಲ್ಲ ಇವಳಿಗೆ ಇವಳ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿ ಯಾರು ಭಾರತ ಒಳಗಡೆ ಬರ್ಲಿಕ್ಕೆ ಯಾಕೆಂದ್ರೆ ಎಲ್ಲಿ ಹೋದ್ರು ನೀವು ಆಧಾರ್ ಕಾರ್ಡ್ ತೋರಿಸಲೇಬೇಕು ಇವಳಿಗೆ ದಾಖಲಾತಿಗಳು ಸಿಕ್ಕಿದ್ದು ಹೇಗೆ ದೊಡ್ಡದಾದಂಥ ಪ್ರಶ್ನೆ ಅದಾದ ಮೇಲೆ ಈಕೆ ಗಂಡ ಈಗ ಇದ್ದ ಇದಾದ್ಮೇಲೆ ಇವಳು ಇಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಇವಳು ಇಲ್ಲಾದ್ಮೇಲೆ ಇನ್ನೊಂದ್ಸಲ ಮದುವೆ ಮಾಡ್ಕೋಕ್ ಕೋರ್ಟ್ ಮೂಲಕ ಮದುವೆ ಮಾಡ್ಕೋಬೇಕು ಅಂತ ಇವ್ರು ಹೋಗ್ತಾರೆ ಗ್ರೇಟರ್ ನೋಯ್ಡಾದಲ್ಲಿ ಅಫಿಷಿಯಲ್ ಆಗಿ ಮಾಡ್ಕೊಂಡು ನೇಪಾಳದಲ್ಲಿ ಮದುವೆ ಮಾಡ್ಕೊಂಡಿದ್ದು ಹಿಂದೂ ಧರ್ಮದ ಪ್ರಕಾರ ಮದುವೆ ಮಾಡ್ಕೊಂಡಿದೀವಿ ಈಗ ಅಫಿಷಿಯಲ್ ಆಗಿ ಮದುವೆ ಮಾಡ್ಕೊಂಡು ನಾನು ಭಾರತದ ಪೌರತ್ವವನ್ನು ಪಡೆಯಬೇಕು ಅಂತಳೆ ಇವ್ರು ಭಾರತದ ಪೌರತ್ವ ಪಡೀಬೇಕಾ ಭಾರತದವ್ರ ಮದುವೆ ಆಗ್ತಾ ಇದ್ದಾರೆ ಲಾಯರ್ ಹತ್ರ ಹೋಗ್ತಾಳೆ ಲಾಯರ್ ಹತ್ರ ಇಬ್ರು ಗಂಡ ಹೆಂಡ್ತಿ ಹೋಗ್ತಾರೆ ಸಚಿನ್ ಮತ್ತೆ ಸೀಮಾ ಹೋದ ತಕ್ಷಣ ಲಾಯರ್ ಕೇಳ್ತಾನೆ ಎಲ್ಲಿಂದ ಬಂದಿದೆಯಾ ಪಾಕಿಸ್ತಾನದಿಂದ ಪಾಕಿಸ್ತಾನದ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ ಇಂಡಿಯನ್ ದಾಖಲಾತಿಗಳೇನಿದೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಹೇಗೆ ಬರುತ್ತೆ ಅದಾದ್ಮೇಲೆ ನಿನ್ನ ಸಂಬಂಧಿಗಳು ಯಾರಿದ್ದಾರೆ ಪಾಕಿಸ್ತಾನದಲ್ಲಿ ನನ್ನ ಸೋದರ ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ ಪಾಯಿಂಟ್ ನಂಬರ್ ಒನ್ ಬರ್ಕೋಬೇಕು ದಯವಿಟ್ಟು ನೀವು ಎಲ್ಲರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದು ಇದ್ರ ಹಿಂದೆ ಏನೋ ಸಂಚುಗಾರಿಕೆ ಇದೆ ಅಂತ ಈತ ಪೊಲೀಸರಿಗೆ ತಿಳಿಸ್ತಾನೆ ಗ್ರೇಟರ್ ನೋಯ್ಡಾ ಪೊಲೀಸರಿಗೆ ಗ್ರೇಟರ್ ನೋಯ್ಡಾ ಪೊಲೀಸರು ಇದ್ದಕ್ಕಿದ್ದ ಹಾಗೆ ಈ ಸ್ಥಳಕ್ಕೆ ಬರ್ತಾರೆ ಧಾವಿಸಿ ಬರ್ತಾರೆ ಬಂದ ಇವರಿಬ್ಬರನ್ನು ಬಂಧಿಸಿದಾಗ ಸಂಪೂರ್ಣವಾದಂಥ ಈ ಮೋಡ ಸಪರಂಡಿ ಸ್ಪಷ್ಟವಾಗಿ ಗೋಚರಿಸತ್ತೆ ಈಕೆ ಹೇಳ್ತಾಳೆ ನನಗೆ ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳನ್ನು ತೋರಿಸ್ತಾಳೆ ನಂದು ಲವ್ ಅಂತ ಹೇಳ್ತಾಳೆ ಗಂಡ ಸೌದಿ ಅರ ಅರೇಬಿಯಾದಲ್ಲಿ ಇದ್ದಾನೆ ಅಂತ ಹೇಳ್ತಾಳೆ ನಾನು ಐದನೇ ಕ್ಲಾಸ್ ಮಾತ್ರ ಓದಿದ್ದು ಅಂತ ಹೇಳ್ತಾಳೆ ಸ್ಫುಟವಾದಂಥ ಇಂಗ್ಲಿಷ್ ಮಾತಾಡ್ತಾಳೆ ಕಂಪ್ಯೂಟರ್ ಆಪರೇಷನ್ ಬರಲ್ಲ ಅಂತ ಕಂಪ್ಯೂಟರ್ನ ಚೆನ್ನಾಗಿ ಆಪರೇಟ್ ಮಾಡುವಂತ ಕಲ ಕಲೆಗಾರಿಕೆಯನ್ನ ಬಲ್ಲ ಒಳಗಿದ್ದಾಳೆ ಇಷ್ಟಕ್ಕೆ ವಿಷಯ ನಿಲ್ಲೋದಿಲ್ಲ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಲವಾರು ವಿಚಾರಗಳಿವೆ ಅದೇನಂದ್ರೆ ಇವಳ ಬರೀ ನಾಲ್ಕು ಸಿಮ್ ಕಾರ್ಡ್ ಇರ್ತವೆ ಒಂದು ಪಾಕಿಸ್ತಾನದ ಸಿಮ್ ಕಾರ್ಡ್ ಒಂದು ನೇಪಾಳದ ಸಿಮ್ ಕಾರ್ಡ್ ಒಂದು ದುಬೈಯ ಸಿಮ್ ಕಾರ್ಡ್ ಒಂದು ಇಂಡಿಯಾದ ಸಿಮ್ ಕಾರ್ಡ್ ಆ ನಾಲ್ಕು ಸಿಮ್ ಕಾರ್ಡ್ ಗಳನ್ನ ಈಕಿ ನಾಶ ಮಾಡ್ತಾಳೆ ಯಾವಾಗ ಪೊಲೀಸರು ಬಂಧಿಸ್ತಾರೋ ಬಂಧಿಸಿದ ತಕ್ಷಣ ಜುಲೈ ನಾಲ್ಕನೇ ತಾರೀಕಿಗೆ ತನ್ನ ನಾಲ್ಕು ಸಿಮ್ ಕಾರ್ಡ್ಗಳನ್ನು ನಾಶ ಮಾಡಿದ್ದಾಗಿ ಹೇಳ್ತಾರೆ ದಾಖಲಾತಿ ನಾಲ್ಕು ಸಿಮ್ ಕಾರ್ಡ್ ಇರೋದು ಗೊತ್ತಾಗತ್ತೆ ಹಾಗಾದ್ರೆ ಈ ರೀತಿಯಾದಂತಹ ಟೋಟಲ್ ಮೋಡಸ್ ಅಪರ್ ಹಿಂದಿರುವಂತಹ ವಿಚಾರವೇನು ಬಹಳ ಮುಖ್ಯವಾದಂತದ್ದು ಇದನ್ನ ನೀವು ಗಮನಿಸ್ಬೇಕು ಇಷ್ಟು ದಿವಸ ಹನಿ ಟ್ರ್ಯಾಪ್ ಮಾಡ್ತಿದ್ರು ಯಾರಿಗೆ ಮಾಡ್ತಾ ಇದ್ರು ಆರ್ಮಿ ನೇವಿ ಏರ್ ಫೋರ್ಸ್ನ ಅಧಿಕಾರಿಗಳು ಅವರ ಕುಟುಂಬ ವರ್ಗ ಅವರ ತಮ್ಮ ಅಣ್ಣ ಸಂಬಂಧಿಗಳು ಅವ್ರ ಜೊತೆ ಸಖ್ಯ ಬೆಳೆಸೋದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ರೆಂಡ್ಶಿಪ್ ಮಾಡೋದು ಇಲ್ಲಿಯ ನಮ್ಮ ಕ್ಯಾಂಪ್ಗಳಿಂದ ನಮ್ಮ ಬಟಾಲಿಯನ್ಗಳಿಂದ ಅದರ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಐ ಎಸ್ ಐನವರು ಈಗ ಕಲೆಗಾರಿಕೆ ಇನ್ನೊಂದು ಸ್ವಲ್ಪ ಮುಂದೆ ಬಂದಿದೆ ಈಗ ಐ ಎಸ್ ಐ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈಗ ಅಂದ್ರೆ ಯಾವ ಗ್ರೇಟರ್ ನೋಯಾದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯೋ ಅದರಿಂದ ಸ್ವಲ್ಪವೇ ದೂರದಲ್ಲಿ ಆರ್ಮಿ ಬೇಸ್ ಇದೆ ಈಕೆ ಭಾರತೀಯ ಪೌರತ್ವವನ್ನು ಪಡೆಯೋದು ಅಥವಾ ಭಾರತದಲ್ಲಿ ಇದ್ದ ಹಾಗೆ ಮಾಡಿ ಇಲ್ಲಿಯ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಪಾಕಿಸ್ತಾನದ ಆರ್ಮಿಗೆ ಕಳಿಸಿಕೊಡುವಂತ ಹುನ್ನಾರ ಆಗಿರಬಹುದಾ ಅಂತ ಈಗ ನಮ್ಮ ಬೇಹುಗಾರಿಕಾ ದಳದವರು ತನಿಖೆಯನ್ನ ಮಾಡ್ತಾ ಇದ್ದಾರೆ ದುರ್ದೈವ ನೋಡಿ ಜುಲೈ ನಾಲ್ಕಕ್ಕೆ ಏಳನ್ನ ಬಂಧಿಸಲಾಗತ್ತೆ ಜುಲೈ ಏಳಕ್ಕೆ ಈಕೆಗೆ ಜಾಮೀನು ದೊರೆಯುತ್ತೆ ಅಕ್ರಮ ವಲಸೆಗ ವಲಸೆ ಕೇಸ್ ಹಾಕಿರೋದು ಫಾರಿನ್ ಆಕ್ಟ್ ಹಾಕಿದ ಫಾರಿನ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಹಾಕಿರೋದು ಮೇಲೆ ನಂಬರ್ ಫೋರ್ಟೀನ್ ಸೆಕ್ಷನ್ ಫೋರ್ಟೀನ್ ಪ್ರಕಾರ ಜೊತೆಗೆ ಐ ಪಿ ಸಿ ಸೆಕ್ಷನ್ ವಂಚನೆಯ ಆರೋಪ ಒನ್ ಟ್ವೆಂಟಿ ಬಿ ಹಾಕಿದ್ದಾರೆ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಪ್ರಕಾರ ಇಷ್ಟೆಲ್ಲ ಹಾಕಿದ ಮೇಲೂ ಈಕೆ ಈಗ ಬೇಲ್ ಸಿಕ್ಕಿದೆ ಈಕೆ ಹೇಳ್ತಾಳೆ ನಾನು ಭಾರತದಲ್ಲಿ ಇರಬೇಕು ನಾ ಭಾರತವನ್ನು ತೊರೆದು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ನೀವೇನಾದ್ರೂ ಪಾಕಿಸ್ತಾನಕ್ಕೆ ಕಳಿಸ್ತೀನಿ ಅಂದ್ರೆ ನಾನು ನೇಣ ಹಾಕೋತೀನಿ ಇಲ್ಲ ವಿಷ ಕೊಡ್ತೀನಿ ಮೂರು ತಿಂಗಳು ಇವಳು ಸಂಸಾರ ಮಾಡಿದ್ದಾಳೆ ಭಾರತದಲ್ಲಿ ಎಂದೂ ಈಕೆ ಗಂಡ ಈಕೆಗೆ ಫೋನ್ ಮಾಡಿಲ್ಲ ಗುಲಾಂ ಹೈದರ್ ಇದಾನಲ್ಲ ಈಗ ಈತ ನರೇಂದ್ರ ಮೋದಿ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾನೆ ದಯವಿಟ್ಟು ನನ್ನ ಹೆಂಡತಿ ಮತ್ತು ನಾಲ್ಕು ಮಕ್ಕಳನ್ನು ವಾಪಸ್ ಕಳಿಸಿಕೊಡಿ ಪಾಕಿಸ್ತಾನಕ್ಕೆ ಅವ್ರ ಜೊತೆ ವಾಸ ಮಾಡ್ಬೇಕು ಇವನಿರೋ ಸೌದಿ ಅರೇಬಿಯಾದಲ್ಲಿ ಇವನ್ನ ಪಾಕಿಸ್ತಾನಕ್ಕೆ ವಾಪಸ್ ಕೊಡ್ಬೇಕು ಕಳಿಸ್ಕೊಡ್ಬೇಕಂತೆ ಇದೇನಾದ್ರೂ ಪ್ರಕರಣ ಬೆಳಕಿಗೆ ಬರ್ದೇ ಹೋಗಿದ್ರೆ ಆತ ಪಿಕ್ಚರ್ ಅಲ್ಲಿ ಬರ್ತಾನೆ ಇರಲಿಲ್ಲ ಯಾವಾಗ ಐ ಎಸ್ ಐನ ಟೋಟಲ್ ಮೋಡ ಸಪ್ರಂಡಿ ಏದು ತಂತ್ರ ಇತ್ತಲ್ಲ ಕುತಂತ್ರ ಇತ್ತಲ್ಲ ಇದು ಫೇಲ್ ಆಗೋಯ್ತು ಅವ್ರಿಗೆ ಫೇಲ್ ಆದ ತಕ್ಷಣ ಈಗ ಏನ್ ಮಾಡ್ತಾರೆ ಮಾನವ ಹಕ್ಕು ಆಯೋಗ ಪ್ರೇಮ ಪ್ರಕರಣ ಮುಗ್ಧೆ ಈಕೆ ಕೇವಲ ಮತ್ತು ಕೇವಲ ಈತನನ್ನು ಪ್ರೀತಿಸಿದ್ದಕ್ಕಾಗಿ ಬಂದವಳು ಇದರ ಹಿಂದೆ ಯಾವುದೇ ರೀತಿಯ ರಾಷ್ಟ್ರದ್ರೋಹದ ಪ್ರಕರಣ ಇದು ಹಾಕಬೇಕಾದಂತಹ ಅಗತ್ಯತೆ ಇಲ್ಲ ಈ ರೀತಿಯಾದಂಥ ನಾಟಕಗಳನ್ನ ಈಗ ಶುರು ಮಾಡಿದ್ದಾರೆ ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಲ್ಲಿಯಲ್ಲಿ ಇರುವಂತಹ ನಮ್ಮಂಥ ವಿಡಿಯೋ ಆಂಕರ್ಗಳು ಆಕೆ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಇಷ್ಟು ದಿವಸ ಇವರು ಯಾರು ಈಕೆ ಪರವಾಗಿ ಧ್ವನಿಯನ್ನು ಎತ್ತಿರಲಿಲ್ಲ ಈಗ ಅವರೆಲ್ಲ ಈಕೆ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಒಂದು ಉಗ್ರಗಾಮಿ ಗುಂಪು ಹೇಳುತ್ತೆ ನೀವೇನಾದ್ರೂ ಈಕೆಯನ್ನು ವಾಪಸ್ ಕಳಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಇಂಡಿಯಾದಲ್ಲಿ ಹೇಗೆ ಲಾಸ್ಟ್ ಟೈಮ್ ಬಾಂಬ್ ಸ್ಫೋಟ ಮಾಡಿದ್ವಿ ಛಬ್ಬೀಸ್ ಗ್ಯಾರ ಇಪ್ಪತ್ತಾರು ಬೈ ಲೆವೆನ್ ಯಾವ ರೀತಿ ಆಯ್ತು ನವೆಂಬರ್ ಇಪ್ಪತ್ತಾರಕ್ಕೆ ಯಾವ ಪ್ರಕರಣ ಆಯ್ತೋ ಅದೇ ರೀತಿಯಾದಂತಹ ದೊಡ್ಡದಾದಂತ ಉಗ್ರ ಕೃತ್ಯವನ್ನ ಭಾರತದಲ್ಲಿ ನಡೆಸ್ತೀವಿ ಕಳಿಸ್ಕೊಡಿ ವಾಪಸ್ ಹೋಗೋಣ ಅಂತ ಕಳಿಸ್ಕೊಟ್ರೆ ನಮ್ಗೆ ಸಿಗಬೇಕಾದಂತ ಎಲ್ಲ ದಾಖಲಾತಿಗಳು ಸಾಕ್ಷ್ಯ ಪುರಾವೆ ಹಿಂದಿರುವಂತಹ ವ್ಯಕ್ತಿಗಳು ಯಾರು ಏನೇನು ಇವ್ರದ್ದು ಷಡ್ಯಂತ್ರ ಇತ್ತು ಅನ್ನೋದೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡುತ್ತೆ ಈಕೆಯನ್ನು ಇಟ್ಕೊಂಡು ತನಿಖೆಯನ್ನ ಮಾಡಬೇಕು ತನಿಖೆಯನ್ನ ಮಾಡ್ಲಿಕ್ಕೆ ಮಾನವ ಹಕ್ಕುನವ್ರು ಅಡ್ಡ ಅಡ್ಡು ಬರ್ತಾರೆ ಇಲ್ಲ ನೀವು ಮಾಡ್ಬೇಕಾದಂತ ಅಗತ್ಯ ಇಲ್ಲ ವಲಸೆ ನೀತಿಯ ಮೇಲೆ ಕೇಸ್ ಹಾಕಿದ್ರೆ ನಡೀತದೆ ಭಾರತ ದೇಶದಲ್ಲಿ ಹನಿ ಟ್ರಾಪ್ ಅನ್ನೋದು ಕೇವಲ ಯಾವುದೋ ಸಿನಿಮಾ ಕಥೆ ಅಲ್ಲ ವೀರ್ಜಾರ ಅಲ್ಲ ಯಾವುದೋ ಏಕ್ತಾ ಟೈಗರ್ ಅಲ್ಲ ಯಾವುದೋ ಪಠಾಣ್ ಶಾರುಖ್ ಖಾನ್ ಪಠಾಣ್ ಸಿನಿಮಾ ಅಲ್ಲ ಭಜರಂಗಿ ಬಾಯಜಾನ್ ಅಲ್ಲ ಸಲ್ಮಾನ್ ಖಾನ್ದು ದೇಶವನ್ನ ಒಡೆಯುವ ಸಂಚು ನಮ್ಮ ನಿಮ್ಮ ಮಧ್ಯೆ ಇರುವಂತ ಕಿರಾಣಿ ಅಂಗಡಿಯ ಹುಡುಗನ ಜೊತೆ ತಂತ್ರಗಾರಿಕೆ ಮಾಡಿ ಭಾರತದಲ್ಲಿ ಬಂದು ವಾಸ ಮಾಡಿ ಬಂದಿದ್ದಾಳೆ ಸೀಮಾ ಐದರ್ ಹಿಂದೂ ಧರ್ಮದವನು ಮದುವೆ ಆಗಿದ್ದೀನಿ ಅಂತ ಹೇಳ್ತಾಳೆ ಹಿಂದುತ್ವವನ್ನು ಪಾಲಿಸ್ತೀನಿ ಅಂತಾಳೆ ವೆಜ್ ಬಿಟ್ಬಿಟ್ಟಿದ್ದೀನಿ ನಾನೀಗ ಅಂತಾಳೆ ಯಾವ ರೀತಿಯ ತಯಾರಿಯನ್ನ ಮಾಡಿ ಸಿದ್ಧತೆಯನ್ನ ಮಾಡಿ ತರಬೇತಿಯನ್ನ ಕೊಟ್ಟಿರ್ತಾರೆ ಎಸ್ ಐನೋರವ್ರು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಯಾವ ರೀತಿಯ ಫಂಡಿಂಗ್ ಹೀಗೆ ಅನ್ನೋದನ್ನ ಆಲೋಚನೆ ಮಾಡಿ ಪಾಕಿಸ್ತಾನದ ಒಟ್ಟು ಆಸ್ತಿಗಳನ್ನ ನೀವು ಗಮನಿಸಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪುರುಷರ ಹೆಸರಿನಲ್ಲಿ ಆಸ್ತಿ ಇರುತ್ತೆ ಒಂದು ಪರ್ಸೆಂಟ್ ಹೆಣ್ಮಗಳ ಹೆಸರಲ್ಲಿ ಇರುತ್ತೆ ಈಕೆ ಆಸ್ತಿ ಮಾರಿ ಬಂದಿದ್ದೀನಿ ಅಂತಾಳೆ ಇವಳ್ಮೇಲೆ ಫೆರಾ ಆಕ್ಟ್ ಬರುತ್ತೆ ಹಣ ಬದಲಾವಣೆ ಮಾಡ್ಕೊಂಡದ್ ಹೇಗೆ ಎಲ್ಲಿ ಎಂಟ್ರಿ ಇದೆ ನೀವು ತಗೊಂಡು ಬಂದದ್ದು ಹೇಗೆ ಭಾರತಕ್ಕೆ ಬಂದದ್ದು ಹೇಗೆ ದುಡ್ಡು ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾಗತ್ತೆ ಯಾವಾಗ ಈಕೆಯನ್ನು ಪ್ರಶ್ನಿಸಲಿಕ್ಕೆ ಶುರು ಮಾಡಿದ್ರು ಆವಾಗ ಫಜೀತಿ ಶುರುವಾಯಿತು ಇನ್ನೂ ಪ್ರಕರಣ ಮುಗಿದಿಲ್ಲ ಈಗ ಜಾಮೀನಲ್ಲಿ ಹೊರಗಿದ್ದಾಳೆ ಈಗ ನಮ್ಮ ಗೂಡು ಜಾರಿಕೆಯವರು ಎಲ್ಲರೂ ಎಚ್ಚರಾಗಿದ್ದಾರೆ ಎನ್ ಐ ಬಿ ಇನ್ನು ಎಲ್ಲರೂ ಇನ್ಮೇಲೆ ತನಿಖೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಪಾಕಿಸ್ತಾನ ತನಗೆ ತಿನ್ನಲಿಕ್ಕೆ ಕೂಳಿಗೆ ಗತಿಯಿಲ್ಲದೆ ಇದ್ರೂ ಕೂಡ ಭಾರತ ದೇಶದ ಮೇಲೆ ಯಾವ ರೀತಿಯ ಈರ್ಷೆಯನ್ನ ದ್ವೇಷವನ್ನು ಕಾರ್ತಿದ್ವಿ ಯಾವ ರೀತಿ ಭಾರತವನ್ನು ಅಭದ್ರಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದೇ ಅನ್ನೋದಕ್ಕೆ ಇದೊಂದು ಅನೈತಿಕ ಸಂಬಂಧ ಇದೆಯಲ್ಲ ಇದೊಂದು ಜ್ವಲಂತ ನಿದರ್ಶನ ಆಗತ್ತೆ ದಯವಿಟ್ಟು ಈ ಸಂಚಿಕೆಯನ್ನು ಬಹಳಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಪಕ್ಕದ ಮನೆಯವರೆಗೂ ಬಂದಿದ್ದಾರೆ ರಾಷ್ಟ್ರದ್ರೋಹಿಗಳು ಎಲ್ಲೋ ಗ್ರೇಟರ್ ನೋಯ್ಡಾ ಎಲ್ಲೋ ಡೆಲ್ಲಿ ಅನ್ಕೋಬೇಡಿ ನಾಳೆ ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಬೆಳಗಾವಿಗೆ ಬರೋದೇನೋ ದೂರದ ವಿಷಯ ಅಲ್ಲ ಅವರಿಗೆ ಅಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ